ಸರಜೋಡಿ ಕಲಾವಂತರಿ ನಮಸ್ಕಾರ ತಿಳಿ ಮ್ಯಾಗ ನಮ್ಮ ಗುರುಗಳ ಅಂದ ಕಾಲಕ್ಕ ಮಾಯಪ್ಪನ ಅಂದ ಏನಂದ ಮುಂಗುಲಿ ಮೋತಿ ಅವ್ರ ಮುಂಗುಲಿ ಮೋತಿ ಅವ್ರ ಅತ್ತನವ ಅಣ್ಣ ನಿನಗೊಂದು ಮಾತು ಹೇಳ್ದದ ಮುಂಗುಲಿ ನೋಡಿದ್ರೆ ಎಲ್ಲಾರು ಚಲೋ ಆಗ್ತೈತೆ ಕಾಲ್ ಬೀಳ್ತಾರ ಯಾಕ್ರಿ ಮುಂಗುಲಿ ನೋಡಿದ್ರೆ ಚಲೋ ಆಗತ್ತಾರಲ್ರಿ ಹೌದು ಮತ್ತ ಸಂತೋಷ ನನಗ್ ಹಾಂಗ್ ಕಾಲಕತ್ತಾನವ ಸೇಮ್ ಹೇಳ್ರಿ ಹೇಳ ಹಾಂಗ್ ಹೇಳ್ತ ಸೇಮ್ ಡಿಕ್ಟ ಹಿಂದ ಹಂದಿಡರ್ ತರ್ಲಕ್ರಿ ಸೇಮ್ ಹಂದಿಡರ್ ಹಂಗ ಅಂತ ನೋಡ್ರಿ ಅದೇ ಅರ್ಥಿ ಭಕ್ತಿಯಲ್ಲಿ ತೊಟ್ಟಿ ಬಟ್ಟಿರ್ತಕ್ಕಂತ ಗ್ರಾಮ ಯಾವ್ದಪ್ಪ ಅಂತಂದ್ರ ಯಾವ್ದ್ರಿಪ್ಪ ಯಾವ್ದೇ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕಿನ ಸುಕ್ಷೇತ್ರ ಸಂಕನವಾಡಿ ಗ್ರಾಮದೊಳಗೆ ಹಿಂಬಾಗಿ ನಡೆಸಿರ್ತಕ್ಕಂತ ಇವ್ರಿ ನನ್ನಪ್ಪ ಶಿವಸಿದ್ಧ ವೀರೇಶ್ವರನ ಪಾದ ಪಂಕಜ ಕೂಡ ಹನೇಚ್ಚು ನಮಸ್ಕಾರಗಳನ್ನ ಹೇಳುತ್ತಾ ಅದೇ ರೀತಿ ಬೀರದೇವರ ಜಾತ್ರೆಯ ಆಗಮನ ಮಾಡಿಕೊಂಡಿರ್ತಕ್ಕಂತ ನನ್ನಪ್ಪ ಬೀರದೇವರ ಜಾತ್ರೆ ಕರೆಗೆ ಹೋಗೊಟ್ಟು ಬಂದಿರತಕ್ಕಂತ ಎಲ್ಲಾ ನನ್ನ ಸತ್ಯ ಸಿದ್ಧರಿ ಕೂಡ ನನ್ನ ಸಂಘದ ವತಿಯಿಂದ ಒಂದು ಸಾರಿ ಶರಣು ಶರಣಾರ್ಥಿಯನ್ನು ಹೇಳುತ್ತಾ ಅದಕ್ಕೆ ಸಂತೋಷನ ಏನ್ರಿ ನನ್ನ ದಿವ್ಯ ಜ್ಞಾನಕ್ಕೆ ಜ್ಯೋತಿಯಾಗಿ ಬೆಳಗಿರ್ತಕ್ಕಂತ ಹೌದು ಯಾವ ಬೆಳಗಾವಿ ಜಿಲ್ಲೆಯ ಚಿಕ್ಕೋಡಿ ತಾಲೂಕು ಸಣ್ಣಹಳ್ಳಿ ಜನವಾರ ಕೀರ್ತಿಯನ್ನು ಜಗತ್ತಕ್ಕೆ ಪ್ರಸಿದ್ಧಿಗೊಳಿಸಿರ್ತಕ್ಕಂತ ಇವ್ರ್ಯಾರ್ರಿ ಸಾಕಷ್ಟು ಜಿಲ್ಲಾ ತಾಲೂಕುಗಳನ್ನ ತಿರುಗಾಡಿ ಹಾಡಿಕೆ ಮಾಡಿ ಆಂಧ್ರ ಪ್ರದೇಶದ ಹೊರಬಟ್ಟಲೆ ಹಾಡಿಕೆ ಮಾಡಿ ಬೆಳಗಾವಿ ಜಿಲ್ಲೆ ಹತ್ತನೇ ತಾಲೂಕು ಮುರುಗುಂಡೆ ಗ್ರಾಮದೊಳಗ ಹಾಲು ಮತ್ತು ಕಲಾರತ್ನ ಪ್ರಶಸ್ತಿ ಪಡೆದು ಗಡಿನಾಡ ಕೋಗಿಲಾಗಿ ಮೆರೆದಿರ್ತಕ್ಕಂತ ನನ್ನ ಜನವಾಡ ಸತ್ಯಪ್ಪನವರ ಪಾದ ಪಂಕಜ ಕೂಡ ನನ್ನ ಮಸ್ತಕದ ಮೇಲೆ ಇಟ್ಟುಕೊಂಡು ಅದೇ ರೀತಿ ಯಾವ ಸಂಕನವಾಡಿ ಬೀರದೇವರ ಜಾತ್ರೆಗೆ ಆಗಮಿಸಿರ್ತಕ್ಕಂತ ಇದೇ ಊರಣ ಎಲ್ಲಾ ಗ್ರಾಮಸ್ಥರಿಗೆ ಕೂಡ ಅಣ್ಣ ತಂಗಿ ಬಳಕ್ಕೂ ಅಕ್ಕ ತಂಗಿರ ಬಳಕ್ಕೂ ಗುರು ಹಿರಿಯರ ಬಳಗಕ್ಕೂ ಕೂಡ ಅದೇ ರೀತಿ ನಮ್ಮ ಸರಿಜೋಡಿ ಹಾಡ್ಲಿಕ್ಕೆ ಬಂದಿರತಕ್ಕಂಥ ನನ್ನ ತಂಗಿ ತಂಡದವರಿಗೆ ಕೂಡ ಒಂದು ಸಾರಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಹೇಳುತ್ತಾ ಅದಕ್ಕೆ ಸಂತೋಷನ ಏನ್ರಿ ಸರ್ ಬಹಳ ಮಾತಾಡೋ ಅವಶ್ಯಕತೆ ಇಲ್ಲ ಪ್ರತಿ ವರ್ಷದಂತೆ ಕೂಡ ಈ ವರ್ಷ ಕೂಡ ಬೀರದೇವರ ಜಾತ್ರೆ ಬಹಳ ವಿಜೃಂಭಣೆ ನಡೆದಾದ್ರಿ ಇವತ್ತಿನ ದಿನ ಹೊತ್ತು ಹೊಂದೋದ್ರು ಹೊತ್ತು ಮುಳುಗಿದಿಂದ ಇಲ್ಲಿ ತನ ಮಹಾಪ್ರಸಾದ ಮಾಡಿದ್ರು ಯಾರು ಮಾಡಿದ್ರಪ್ಪ ಅಂತಂದ್ರೆ ಹುಗ್ಗಿ ಅನ್ನ ಸಾರೆ ಮಾಡಿದ್ರು ಬಾಯಿಯಿಂದ ಊಟ ಮಾಡಿ ಹೊಟ್ಟಿ ತುಂಬಿಕೊಂಡು ಆಗ್ಯದ ಹೌದು ಇಲ್ಲ ಹೊತ್ತು ಹೊಂಡುತ್ತಾರೆ ಸತ್ಯ ಸಿದ್ಧರ ಶಿವನುಡಿ ಕೇಳಿ ಕಿವಿಯಿಂದ ಊಟ ಮಾಡಿ ನೆತ್ತಿ ಅಂತ ತುಂಬುದ್ರ ಸಲುವಾಗಿ ಎರಡು ಮೇಳ ಬರ ಮಾಡಿಕೊಂಡಾರ ಮಗನ ಎರಡು ಮೇಳ ಯಾವ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಜನವಾಡ ಗ್ರಾಮದ ವೀರಲಿಂಗೇಶ್ವರ ಡೊಳಿನ ಕಲಾಗಾಯನ ತಂಡ ನಮದು ಇವರ ಸರಿಜೋಡಿಗೆ ಯಾರಿಗೆ ತಂದಾರ ಯಾರಿಗೆ ತಂದಾರ ಯಾವ ಕೈಲಾಸದ ಯೋಗ ಯುಗದಲ್ಲಿ ಯೋಗ ತರದ ಭಕ್ತಿ ಮಾಡಿ ಕೊನೆಯದಾಗಿರ್ತಕ್ಕಂತ ಅಡಿಕೇಶ್ವರ ಎಂಬುದು ಇವದೊಳಗ ಹರಿದ ತಾಯಿಗೆ ಹೊಳೆ ಮುಟ್ಟದ ಹೋಗಿ ಕಪ್ಪಿ ಕೆಲಸ ಸಿದ್ಧಾರ್ಥನ ಗುರುನಾಥನ ಸೇವನ ಮಾಡಿ ಕೊಟ್ಟ ಮಾತನ್ನ ಪೂರ್ಣಗೊಳಿಸಿರ್ತಕ್ಕಂತ ಕೈಲಾಸದೊಳಗೆ ಅಮೋಘವಾದ ಭಕ್ತಿಯನ್ನು ಮಾಡಿ ಅಮೋಘ ಸಿದ್ದೇಶ್ವರಮನ ಅಂಬಾಂಕಿತವನ್ನು ಪಡೆದು ಕೈಲಾಸ ಬಿಟ್ಟ ಮರ್ತಕ ಬರುವ ಸಂದರ್ಭದ ಹೋಮದ ಕಂಬಳಿ ನಿಯಮದ ಬೆತ್ತ ಪ್ರಸಾದ ಗಂಟ ಮಳಿ ಕೀಲಿ ಬೆಳಿ ಕೀಲಿ ಬಡವೋಗ ಭಾಗ್ಯ ಬಂಜಿಗೆ ಮಕ್ಕಳು ಮುಂದೆ ನಂದಿ ಹಿಂದೆ ತಂದೆ ಸಂಗಾಟ ಬಾಡಿಗಾಡ ಭೂತಾಲ ಸಿದ್ಧನ ಕರ್ಕೊಂಡು ಮೂರೂರು ಸಿಂಹ ಒಮ್ಮೆಟ್ಟು ಗುಡ್ಡದ ಮೇಲೆ ಆಸನ ಹಾಕಿಕೊಳ್ತಿರ್ತಕ್ಕಂತ ನನ್ನಪ್ಪ ಯೋಗಿನಾದ ಅಮೋಘ ಸಿದ್ಧ ಮುತ್ಯಾನ ಸಂತತಿ ಹಾಡ್ಲಿಕ್ಕೆ ಬಂದಿರತಕ್ಕಂತ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಕಪೂರ ಕಲಾಗಾಯನ ತಂಡದವರು ಹಿಂಗ ಎರಡು ಮೇಳ ಕೊಡಿಸ್ಯಾರ ಹೌದ್ರಿ ಯಾಕಪ್ಪ ಅಂತಂದ್ರೆ ಶ್ರಾವಣ ಮಾಸ ಅಂದ್ರೆ ಹಾರಾರಿ ಸುಗ್ಗಿದ್ದಂಗ ಮಗನ ಇದು ಏನು ಸುಗ್ಗಿದ್ದಂಗ ಹುಗ್ಗಿಯಲ್ಲ ಮಗನ ಸುಗ್ಗಿದ್ದಂಗ ಇದು ಯಾಕಪ್ಪ ಅಂತಂದ್ರ ನಿನ್ನೆಲ್ಲ ಅಚ್ಚಿ ಕಡೆ ಮಣ್ಣಿನ ರಾತ್ರಿ ಬೆಳಗಾವಿ ಜಿಲ್ಲೆ ಬೆಳಗಾವಿ ತಾಲೂಕು ಪೀರ್ನವಾಡಿ ಹರ್ನಾಳ ಮಲಕೋ ನನ್ನ ಜೋಡಿ ಪೀರ್ನವಾಡಿ ಹಾಡಿದಾಗ್ಯದ ಹಾಡಿದಾಗ್ಯದ ಇವತ್ತು ಹಗಲೊತ್ತು ಚಂತನ ಎಲ್ಲಿ ಹಾಡಿವಿ ಬೆಳಗಾವಿ ಜಿಲ್ಲೆ ಹತ್ತನೇ ತಾಲೂಕಿನ ಚಮಕೇರಿ ಒಳಗ ಹರಂ ಕೊಡ್ರಿ ಹಸೋಬಾನನ ಜೋಡಿ ಇವತ್ತಿನ ಹಗಲೊತ್ತಾಗ್ಯವ ರಾತ್ರಿ ಇವತ್ತು ರಾತ್ರಿ ಮತ್ತೆ ಬೆಳಗಾವಿ ಜಿಲ್ಲೆ ಚಿಕ್ಕೋಡಿ ತಾಲೂಕಿನ ಸಂಕನವಾಡಿಯೊಳಗಾದ ಸತತವಾಗಿ ಕಾರ್ಯಕ್ರಮ ಇರುವುದರಿಂದ ಹಾಡುವಂತ ಹಾಡಲ್ಲಿ ಮಾತಾಡುವಂತ ಮಾತಲ್ಲಿ ಭಾಷಾಡುವಂತ ಡಗ್ಗ ಕೈಪಟ್ಟ ತಾಳಗಳಲ್ಲಿ ಕೂಡ ಹೌದು ಏನಾದ್ರೂ ಲೋಪದೋಷ ಅಕ್ಕಮ್ಮ ಸಂತೋಷನ ಯಾಕಪ್ಪ ಅಂತಂದ್ರೆ ಸತತವಾಗಿ ಕಾರ್ಯಕ್ರಮ ಅದಾವ ಮಗನ ಮತ್ತೆ ಮುಂದಿನ ಸಂಧಿಗೆ ಮಾತಾಡಕ್ ಬರ್ತದ ಹೌದು ಅದಕ್ಕ ಟೈಮ್ ಹಾಳ ಆಗ್ಯಾದ ಮಗನ ಈಗ ಏನು ಟೈಮ್ ಭಾಳ ಹನ್ನೆರಡು ವರೆ ಆಗ್ಯಾವ ಯಾಕಪ್ಪ ಅಂತಂದ್ರ ನಮ್ಮ ಸರಿಜೋಡಿ ಕಲಾವಂದ್ರೆ ಸಾಮಾನ್ಯದವರು ಸಂತೋಷನ ಅಲ್ರಿ ಎಂತವ್ರದವರು ಸಾಕಷ್ಟು ಜಿಲ್ಲೆ ತಾಲೂಕುಗಳನ್ನು ತಿರುಗಾಡಿ ಹಾಡಿಕೆ ಮಾಡಿ ಹೌದು ಬೂದಿ ಮುಚ್ಚಿದ ಕೆಂಡ ಕಪೂರ ಗುರುನಾಥ ಅಂತ ಅನಿಸ್ಕೊಂಡು ಅಂತ ಗುರುಗಳ ಶಿಶು ಮಕ್ಕಳದವ್ರ ಮಗನ ಸಾಮಾನ್ಯದವರಲ್ಲ ಹೌದು ದೈವದವ್ರ ಎಷ್ಟು ಚಂದ ಕೂಡಿಸ್ಯಾರ ನೋಡು ಅಚ್ಚ ಕಡೆ ಹಾಡಕ ಅಕ್ಕನ ಕೂಡಿಸ್ಯಾರ ಹೆಚ್ಚ ಕಡೆ ಹಾಡಕ ತಮ್ಮನ ಕೂಡಿಸ್ಯಾರ ಅಚ್ಚ ಕಡೆ ಮಾತಾಡಕ ಅಣ್ಣನ ಕೂಡಿಸ್ಯಾರ ಹೆಚ್ಚ ಕಡೆ ಮಾತಾಡಕ ತಮ್ಮನ ಕೂಡಿಸ್ಯಾರ ಇವತ್ತು ಹೊತ್ತು ಹಂಡುತನ ಹಾಡಿಕೆ ಹ್ಯಾಂಗಾಗಬೇಕು ಹ್ಯಾಂಗಾಗಬೇಕು ಕುಲಕ್ಕೆ ಕುಂದ ಹತ್ತಿರಬಾರದು ಧರ್ಮಕ್ಕೆ ಧಕ್ಕೆ ಹತ್ತಿರಬಾರದು ಜಾಡಿಗೆ ಬಟ್ಟ ಹತ್ತಿರಬಾರದು ಸಿದ್ಧರಿಗೆ ನಿಂದೆ ಮಾತಾಡಿರಬಾರದು ಮಗಲಾನ ಮ್ಯಾಳಿಗೆ ಹೆಂಕಿ ಹತ್ತಿರಬಹುದು ಹೇ ಮಗನ ಮಗಲಾನ ಮ್ಯಾಳಿಗೆ ಪೆಟ್ಟ ಹತ್ತಬಾರದ ಹಾಡಿಕೆ ಆಗಬೇಕಾಗ್ಯವ ಹೌದು ಅದಕ್ಕ ಯಾಕಪ್ಪ ಅಂತಂದ್ರ ಹೌದು ಕೊರ್ಗಿ ಕೋಲ ನಮ್ಮ ಸರಿಜೋಡಿ ಕಲಾವಂತರು ಕಟ್ಟ್ಯಾರು ಕಟ್ಟ್ಯಾರು ಏನು ಕೊರ್ಗಿ ಕೋಲ ಸರಿಜೋಡಿ ಕಲಾವಂತರು ಕಟ್ಟ್ಯಾರ ಕರೆ ಅವ್ರು ಮಾತಾಡತ್ರೊಳಗ ಸ್ವಲ್ಪ ಹಾಡತ್ರೊಳಗ ಸಂಶಯ ಬಂದದ ನಮಗ ಸಂಶಯ
ಸಂಶಯ ಬಂದದ ಯಾಕಪ್ಪ ಅಂದ್ರೆ ಕುರಿ ಕೊಳವರು ಕಟ್ಟಾರ ಬಸಾಲ ಅವ್ರು ಹಡ್ತಾರ ನಮ್ ಕೆಲಸ ಬರೀ ಮಣ್ಣು ಮುಚ್ಚೋದು ಮಣ್ಣು ಮುಚ್ಚೋದು ಯಾದಕ್ಕೆ ಮಣ್ಣು ಮುಚ್ಚತಿ ಹೆಣಕ ಹೇ ಮಗನ ಹೆಣಕಲ್ಲ ಅವ್ರು ಬಿತ್ತಿರ್ತಕ್ಕಂತ ಬೀಜಕ್ಕೆ ಮಣ್ಣು ಮುಚ್ಚುವ ಅವ್ರ ನಮ್ದದ ನಮ್ದದ ಅಚ್ಚಿಕಡೆ ಮಾಯಪ್ಪನ ಬಹಳ ಚೆನ್ನ ಮಾತಾಡ್ರ ಆಗ್ಲಿ ಹೆಂಗ ಮಾತಾಡ್ರಿ ಸರಿಜೋಡಿ ಕಲಾವಂತ್ರಿ ನಮಸ್ಕಾರ ತೇಳ ಮ್ಯಾಗ ನಮ್ಮ ಗುರುಗಳ ಅಂದ ಕಾಲಕ್ಕೆ ಮಾಯಪ್ಪನ ಅಂದ ಏನಂದ ಮುಂಗುಲಿ ಮೋತಿ ಅವ್ರ ಮುಂಗುಲಿ ಮೋತಿ ಅವ್ರ ತನ್ನವ ಅಣ್ಣ ನಿನಗೊಂದು ಮಾತು ಹೇಳ್ದದ ಮುಂಗುಲಿ ನೋಡಿದ್ರೆ ಎಲ್ಲಾರು ಚಲೋ ಆಗ್ತೈತೆ ಕಾಲು ಬೀಳ್ತಾರ ಯಾಕ್ರಿ ಮುಂಗುಲಿ ನೋಡಿದ್ರೆ ಚಲೋ ಆಕತ್ತಾರಲ್ರಿ ಹೌದು ಮತ್ತ ಸಂತೋಷ ನನಗೆ ಹ್ಯಾಂಗ್ ಕಾಲಕತ್ತಾನವ ಸೇಮ್ ಹೇಳ್ರಿ ಹೇಳ ಹಾಂಗ ಹೇಳ್ತ ಸೇಮ್ ಡಿಕ್ಟ ಹಿಂದ ಹಂದಿಡರ್ ತರ್ಲಕ್ರಿ ಸೇಮ್ ಹಂದಿಡರ್ ಅಂಕ ಅಂತ ನೋಡ್ರಿ ಅದಕ್ಕ ಯಾಕಪ್ಪ ಅಂದ್ರ ಮೊದಲಾನ ಮ್ಯಾಲ ಹಿಂಗ ಮಾತಾಡಕತ್ತೀರಿ ಇರ್ಲಿ ಯಾಕಪ್ಪ ಅಂದ್ರ ದೊಡ್ಡವ್ರ ಅದಿರಿ ಹೌದು ನೀವು ಏನು ಅಂದ್ರೆ ಇವತ್ತಿನ ಕಬಸು ವ್ಯವಹಾರ ನಮ್ದು ಯಾಕಪ್ಪ ಅಂದ್ರ ಮಾತಾಡು ಗುರುಗಳು ದೊಡ್ಡವ್ರ ಅದಾರ ಮ್ಯಾಗ ಅಡ ಕೂತಿರ್ತಕ್ಕಂತ ಗುರುಜಿ ಅವರು ದೊಡ್ಡವ್ರ ಅದಾರ ಆ ಅನ್ನ ಗುರು ಹಚ್ಚಾಗ ಮೊಮ್ಮಗನಾಗಿ ಅನ್ನಗ ತಮ್ಮನಾಗಿ ಇವತ್ತಿನ ನನ್ನ ಸಂವಾದ ಯಾಕಪ್ಪ ಅಂದ್ರ ಅಣ್ಣ ಬಹಳ ಚಂದ ಮಾತಾಡ್ದ ಆಗ್ಲಿ ಏನ್ ಮಾತಾಡಿದ್ರಿ ನಮ್ಮ ಅಣ್ಣನ ಸಿಟ್ಟಿಗೆ ಬರಬಾರ್ದು ಮತ್ತೆ ಏನು ಸುರುವಿನ ಸಂಧಿಗೆ ಮಾರುತ್ತಾನೆ ಇದನ್ನ ಮಾಡ್ಲಾ ತಿಳ್ಕೊಂಡು ಯಾಕಪ್ಪ ಅಂದ್ರೆ ಸಂಶಯ ಬಂದ್ರ ಕೇಳಾಕತ್ತೀವಿ ನಾವೇನು ಪ್ರಶ್ನೆ ಕೇಳಾಕತ್ತಿಲ್ಲ ಪ್ರಶ್ನೆ ಕೇಳುದು ಏನು ಸಂವಾದ ಇಡುದಿಲ್ಲ ನಿಮಗ್ ಬಿಟ್ಟು ವಿಷಯ ಅದ ಅದು ಗುರುಗಳು ಆಗ್ಲೇ ಮಾತು ಏನ್ ಮಾತಾಡಿದ್ರಪ್ಪ ಅಂತಂದ್ರ ಏನ್ ಮಾತಾಡ್ರಿ ಕೈಲಾಸದೊಳಗ ಭೂತಾಳ ಸಿದ್ಧ ಪರೀಕ್ಷೆ ಯಾರದು ಮಾಡಕ್ ಬಂದಿದ್ದ ಯಾರದ್ರಿ ನನ್ನಪ್ಪ ಯೋಗಿನಾದ ಮುಸಿದ ಮುತ್ಯಾನ ಭಕ್ತಿ ಭಂಗ ಮಾಡುತ್ತೆ ಪಾರ್ವತ ದೇವಿ ಕಳಿಸಿದ್ರು ಅವಾಗ ಅವನ ಕೈಯಾಗಿರ್ತಕ್ಕಂತ ತಂಗಿಯಿಂದ ಹಂಸದ ಮುತ್ತಾಗ ಹೊಡೆದಾನ ಅವಾಗ ಹಂಸದ ಮುತ್ತ ಏನಂದ ಏನಂದ್ರಿ ಯಪ್ಪ ಇವತ್ತಿನ ನನ್ನ ಮೈ ಏಳು ಯುಗದೊಳಗ ಭಕ್ತಿ ಮಾಡಿ ನನ್ನ ಮೈ ವಜ್ಜಾಗಿತ್ತು ನನ್ನ ಮೈ ಹಗರಾಯ್ತಂದ ಅಂದ ಕಾಲಕ್ಕ ಭೂತಾಳ ಸಿದ್ಧ ಅಂದತ್ತ ಹೌದು ನಾ ಭೂಮಿಗೆ ಒಂದು ಏಟ್ ಹೊಡೆದಿಪ್ಪ ಅಂದ್ರೆ ಭೂಮಿ ನರಗುತ್ತದ ಹಿಂಗ ಮೂರ್ ಏಟ್ ಹೊಡೆದ್ರು ಕೂಡ ಈ ಬಗ್ಗಲಗೇನಲ್ಲಿ ಇವನ ದೇಹ ವಜ್ರಕಾಯ ಅದ ಅತ್ತೇಳವನ್ನ ಮಾತು ಹೇಳಿದ್ರು ಹೌದು ಕೇಳಿಸ್ಕೊಂಡ್ರಿ ಎಲ್ಲರು ಕೇಳಿಸ್ಕೊಂಡ್ರಿ ವಜ್ರಕಾಯ ಹಂಸದ ಮುತ್ತೇನ ದೇಹ ವಜ್ರಕಾಯ ಅಂದಿರಿಪ್ಪ ಅಂತಂದ್ರ ಅಮೋಘ ಸಿದ್ಧ ಮುತ್ತೇನ ದೇಹ ವಜ್ರಕಾಯ ಯಾವಾಗಾಯ್ತು ಯಾವಾಗಾಯ್ತು ಏನು ಅಮೋಘ ಸಿದ್ಧನ ಮುತ್ತೇನ ದೇಹ ವಜ್ರಕಾಯ ಯಾವಾಗಾಯ್ತು ಮತ್ತ ನನ್ನ ತಂಗಿ ಬಹಳ ಚೆನ್ನ ಮಾತಾಡ್ದು ಏನ್ ಮಾತಾಡಿಲ್ರಿ ಹಿಂಡ ದೇವಿನ ಗಂಡಾಬಾನನ ಬೈಲ ಭೂತಾಳ ಸಿದ್ಧನು ಹೌದು ಯಾಕಪ್ಪ ಅತ್ತದ್ರ ತಂಗಿ ಬಹಳ ಶಾನೆ ಅದಾಳ ಮಗನ ಹೌದು ತಂಗಿ ಕೈಯಾಗ ಸಿಕ್ಕರ ಹಂಗೆ ಪಲ್ಲೆ ಮಾಡೋ ಪಕ್ಕಿ ಅದಾಳಕ್ಕಿ ಪುಂಡಿ ಪಲ್ಲೆ ಇರ್ಲಿ ಅಂತ ತಂಗಿ ಏನ ಮಾತಾಡ್ದಪ್ಪ ಅಂತಂದ್ರ ಏನ್ರಿ ಹಿಂಡವರಿಯ ಗಂಡಾಬಾನನ ಪುಂಡ ಭೂತಾಳ ಸಿದ್ಧನು ಹೌದು ಪುಂಡ ಭೂತಾಳ ಸಿದ್ಧ ಹಿಂಡ ವೈರಿಗೆ ಗಂಡ ಹ್ಯಾಂಗಾದ ಏನು ಹಿಂಡ ವೈರಿಗೆ ಹೆಂಗ ಗಂಡ ಆದ ಭೂತಾಳ ಸಿದ್ಧ ಗಂಡ ಹ್ಯಾಂಗಾದ ಮತ್ತೊಂದು ಮಾತು ಗುರುಜಿ ಅವ್ರು ಮಾತಾಡಿದ್ರು ಏನ್ ಮಾತಾಡ ಕೈಲಾಸ ಬಿಟ್ಟು ಹಂಸದ ಮುತ್ತ ಮರುತ್ಯಕ್ಕೆ ಬರೋ ಸಂದರ್ಭ ಶಿವಸ್ಥಾನ ಗದ್ದಿಗೆ ತಂದಾನ ಶಿವಸ್ಥಾನ ತಂದಾನ ನಗಾರಿ ನವಬೆತ್ತ ತಂದಾನ ನಂದಿ ಕೋಲ ತಂದಾನ ಅಂತ ಹೇಳಿದ್ರಿ ಸಾಲ ಸತ್ತಿಗೆ ಮೇಲ ಕಳಸ ನಂದಿ ಕೋಲ ಶಿವಸ್ಥಾನ ತಂದಾನ ಅಂತ ಹೇಳಿದ್ರಿ ಹೌದು ಹಂಸದ ಮುತ್ತ ಕೈಲಾಸದಾಗ ಮರ್ತ್ಯಕ್ಕೆ ಬರೋ ಸಂದರ್ಭದಾಗ ಬಂಜಿಗೆ ಮಕ್ಕಳು ಬೇಡನ ಬಡವಗ ಭಾಗಿ ಬೇಡನ ಭಕ್ತರಿಗೆ ಕೂಡ ಸಲುವಾಗಿ ಬೇಡೋಣ ಬೇಡೋಣ ಶಿವಸ್ಥಾನ ಸಾಲ ಸತ್ತಿಗೆ ನಗಾರಿ ನವಬೆತ್ತ ನಂದಿ ಕೋಲ ಇದು ಯಾವ್ದ್ರ ಸಲುವಾಗಿ ಅನ್ವೋಗಿಸಿದ ಮುತ್ತ ಕೈಲಾಸದಿಂದ ತಂದಾನ ಮತ್ತ ಮೊದಲಿಗೆ ಆ ಶಿವಸ್ಥಾನ ಯಾರಿಗೆ ಕೊಟ್ಟಾನ ಕೊಟ್ಟಾನ ಕೈಲಾಸದಿಂದ ಹಂಸದ ಮುತ್ತೆ ಶಿವಸ್ಥಾನ ಸಾಲ ಸತ್ತಿಗೆ ಮೇಲ ಕಳಸ ನಂದಿ ಕೋಲ ತಂದ ನಂದಿರಿಪ್ಪ ಅಂತಂದ್ರ ಹೌದು ಹಂಸದ ಮುತ್ತೆ ಅವೆಲ್ಲ ಸರ್ವ ಸಾಹಿತಿ ಯಾರಿಗೆ ಕೊಟ್ಟಾನ ಮತ್ತ ತಂದ ಅದನ್ನ ಎಲ್ಲಿಗೆ ಇಟ್ಟಿದ್ದ ಅಂತಕ್ಕಂತ ಹಿರಿಯ ಅನುಭವಿ ಕಲಾವಂತರು ಹೇಳ್ತಾಳ ಬಹಳ ಮಾತಾಡಿ ಏನು ಹತ್ಮೆ ದೈಕ ವಜ್ಜಾಗ್ಲಾರ್ದೆ ಮತ್ತ ಮುಂದಿನ ಸಂಧಿ ಹಿರಿಯನ್ನ ಯಾವ ರೀತಿ ತಮ್ಮಗೆ ಹಾದಿ ಹಾಕಿ ಕೊಡ್ತಾನಲ್ಲ ಅನ್ನನ ಬೆನ್ನತ್ತಿ ಹೋಗ್ತೇನೆ ತಿಳ್ಕೊಂಡು ಸಭದವ್ರಿಗೆಲ್ಲ ಸರ್ವ ಶರಣಾರ್ಥಿ ಹೇಳಿ ನಾಕಡು ಸತ್ಯ ಸುಂದರ ಕ್ಯಾಲಿ ಹಾಳು ನನ್ನ ತಂಗಿಗೆ ಪಣ ಹೋಗದ ಮುಂದಿನ ಸಂಧಿಗೆ ತಂಗಿ ಯಾವ ರೀತಿ ಹೊರಬಟ್ಟು ಮಾಡ್ತಾವ ಹೌದು ಆ ರೀತಿ ನಾವು ಮಾತಾಡ್ಕೊತ ಹೋಗ್ತೇವೆ ನಾಕಡು ಸತ್ಯ ಸುಂದರ ಶಾಲೆ ಹಾರ್ತೀವಿ ಸಭದವರು ಶಾಂತ ರೀತಿಯಿಂದ ಕುತ್ತ ಸಹಕರಿಸಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ಳಿ ಹೌದು.